गाइज वेलकम बैक टू मई चैनल स्टाइल विद सुप्रीता हेगिद्रे एल्लरू आई होप नीवेल्लरू चेन्नागिद्दीरा अंत सो नानिवत्तु ओंदु होम रेमेडी जोतेगे बंदिद्दीनि मीन्स इंस्टेंट आगि मनेयल्ले इरो इंग्रेडियंट्स ना यूज माडि नम्म फेस ना हेगे ग्लो माडोदु नीवु इदन्न ब्लीच अंतनादरू हेळबहुदु सो इदन्न नानु इवत्तु शेर माड्ता इद्दीनि सो ई फेस पैक ना इवाग नानु हेळो रेमेडिन नीवु वीकली ट्वाइस यूज माडिद्रे 100% निमगे रिसल्ट सिगुत्ते ऐ थिंक निमगे 3-4 वीक्स अल्ले रिसल्ट सिगुत्ते अंत हेळबहुदु ನಿಮ್ಮ ಫೇಸ್ ಕೂಡ ತುಂಬ ಡಲ್ಲಾಗಿ ಕಾಣುತ್ತಾ ಮೀನ್ಸ್ ನಿಮ್ಮ ಫೇಸ್ ಮೇಲೆ ಯಾವುದೇ ಗ್ಲೋನೆಸ್ ಇಲ್ಲ ಯಾವುದೇ ಏನಂತೀವಿ ಬ್ರೈಟ್ ಆಗಿ ಕಾಣಲ್ಲ ಜಸ್ಟ್ ನಾರ್ಮಲ್ ಆಗಿ ಡಲ್ಲಾಗಿ ನಿಮ್ಮ ಸ್ಕಿನ್ ಇದೆ ಅಂತಂದರೆ ಈ ಹೋಮ್ ರೆಮಿಡಿ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕಾಗಿರುವಂಥದ್ದು ತುಂಬ ಸಿಂಪಲ್ ಆಗಿರೋ ತುಂಬ ನ್ಯಾಚುರಲ್ ಆಗಿರೋ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಫೇಸ್ ಪ್ಯಾಕ್ನ ಐ ಮೀನ್ ಈ ರೆಮಿಡಿನ ಪ್ರಿಪೇರ್ ಮಾಡಿ ನಾವು ಅಪ್ಲೈ ಮಾಡೋದು. ನಿಮ್ಮ ಫೇಸ್ ಮೇಲಿರೋ ಗ್ಲೋ ಎಲ್ಲಿ ಓಡೋಗಿದ್ರೂ ಕ್ವಿಕ್ಕಾಗಿ ಬಂದುಬಿಡುತ್ತೆ ನಿಮ್ಮ ಫೇಸ್ ಮೇಲೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಫೇಸ್ ಮೇಲೆ ಆಕ್ನೆ ಮಾರ್ಕ್ಸ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಡಾರ್ಕ್ ಸರ್ಕಲ್ಸ್ ಏನೇನಿದೆ ಅದನ್ನೆಲ್ಲನೂ ಇದು ಕ್ಯೂರ್ ಮಾಡ್ತಾ ಬರುತ್ತೆ, ನಿಧಾನವಾಗಿ ಕ್ಯೂರ್ ಮಾಡ್ತಾ ಬರುತ್ತೆ. ಇದನ್ನು ವೀಕ್ಲಿ 2 ಸಲ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ನೀವು 3 ಟೈಮ್ಸ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಿಕಾಸ್ ಇದು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡೋದಲ್ವ ನಾವೇ, ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ರೆಮಿಡಿನ ಪ್ರಿಪೇರ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಇವಾಗ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ನಾನಿಲ್ಲಿ ಒಂದು ಜಾರ್ನ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ನ. ಅದರಲ್ಲಿ ನಾನು ಆಲೂಗಡ್ಡೆನ ಸಿಪ್ಪೆ ಸುಲಿದು ನೀಟಾಗಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಹಾಫ್ ಆಲೂಗಡ್ಡೆ ಆ್ಯಂಡ್ ಇದು ಹಾಫ್ ಟೊಮ್ಯಾಟೋನ ಕಟ್ ಮಾಡಿ ನಾನು ಹಾಕಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು ಇವಾಗ. ಸೊ ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಟೆಕ್ಸ್ಚರ್ ಬರುತ್ತೆ. ಸೊ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ 2 ಟೇಬಲ್ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಅರಿಶಿನ, ಮೀನ್ಸ್ ಟರ್ಮರಿಕ್. ನೀವು ಮನೇಲಿ ಯೂಸ್ ಮಾಡೋ ಅರಿಶಿನ ಪುಡಿನೇ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫೇಸ್ ಮೇಲೆ ಅಪ್ಲೈ ಮಾಡಿ. ನೀವು ಕೈಯಿಂದ ಬೇಕಾದರೂ ಅಪ್ಲೈ ಮಾಡ್ಬೋದು, ಬಟ್ ನಾನಿಲ್ಲಿ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನಾವು ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ ಬಂದು, ಮೀನ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದು ನ್ಯಾಚುರಲ್ ಆಗಿ ಸ್ಕಿನ್ನ ಗ್ಲೋ ಅಪ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡಿರೋದು. ಸೊ ಆಲೂಗಡ್ಡೆ ನಮ್ಮ ಸ್ಕಿನ್ ಮೇಲಿರೋ ಆಕ್ನೆ ಪ್ರಾಬ್ಲಮ್ಸ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ನಮ್ಮ ಫೇಸ್ನ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಪೊಟ್ಯಾಟೋ ನಮ್ಮ ಫೇಸ್ಗೆ ಒಂದು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ತುಂಬ ಬೆನಿಫಿಟ್ ಇದೆ ಆಲೂಗಡ್ಡೆಯಿಂದ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಇದರಿಂದ ನಮ್ಮ ಫೇಸ್ ಮೇಲಿರೋ ರಿಂಕಲ್ಸ್ ಪ್ರಾಬ್ಲಮ್ನು ಕೂಡ ಇದು ಕಡಿಮೆ ಮಾಡುತ್ತೆ ಆ್ಯಂಡ್ ನಮ್ಮ ಡಾರ್ಕ್ ಸರ್ಕಲ್ಸ್ನ ಕೂಡ ಇದು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಬೇಕಾದರೆ ಜಸ್ಟ್ ಒಂದು ಪೊಟ್ಯಾಟೋ ಸ್ಲೈಸ್ನ ನಿಮ್ಮ ಫೇಸ್ ಮೇಲೆ ರಬ್ ಮಾಡ್ಬೋದು, ಇದರಿಂದನೂ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ಇದರಲ್ಲಿ ಟೊಮ್ಯಾಟೋನ ಯೂಸ್ ಮಾಡಿದ್ದೀವಿ. ಸೊ ಟೊಮ್ಯಾಟೋ ಆಯಿಲಿ ಸ್ಕಿನ್ ಇದ್ದರೆ ನಮ್ಮ ಎಕ್ಸೆಸಿವ್ ಆಯಿಲ್ನ ಕಡಿಮೆ ಮಾಡೋಕ್ಕೆ ಇದು ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ಡೆಡ್ ಸ್ಕಿನ್ನ ಕೂಡ ಇದು ರಿಮೂವ್ ಮಾಡುತ್ತೆ. ನಿಮ್ಮ ಫೇಸ್ ಮೇಲಿರೋ ಆ್ಯಕ್ನೆ ಮಾರ್ಕ್ಸ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ, ಮೀನ್ಸ್ ನಮ್ಮ ಫೇಸ್ಗೆ ಆ್ಯಕ್ನೆ ಆಗದೆ ಇರೋ ಥರ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಗೆ ಏನಾದರೂ ಸ್ಕಿನ್ ಇರಿಟೇಷನ್ ಆಗ್ತಾ ಇದ್ದರೆ ಅದನ್ನು ಇದು ರಿಲೀಫ್ ಮಾಡುತ್ತೆ. ನಮ್ಮ ಪೋರ್ಸ್ನ ಟೈಟನ್ ಆಗಿ ಮಾಡೋಕ್ಕೂ ಕೂಡ ಟೊಮ್ಯಾಟೋ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ಲಿ ನಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೂ ಕೂಡ ಈ ಟೊಮ್ಯಾಟೋ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿದ್ದೀವಿ. ಕಡಲೆ ಹಿಟ್ಟು ನಮ್ಮ ಫೇಸ್ಗೆ ಎಷ್ಟು ಬೆಸ್ಟ್ ಅಂತ ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ, ಯಾಕಂದರೆ ಹಿಂದಿನ ಕಾಲದಿಂದನೂ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾನೆ ಬರ್ತಿದ್ದಾರೆ ಫೇಸ್ ಮೇಲೆ. ಸೊ ಇದರಿಂದಾನೆ ಗೊತ್ತಾಗುತ್ತೆ ನಮಗೆ ಅದು ಎಷ್ಟು ಬೆನಿಫಿಟ್ ಇದೆ ನಮ್ಮ ಫೇಸ್ಗೆ ಅಂತ. ಸೊ ನಮ್ಮ ಫೇಸ್ ಏನಾದರೂ ಟ್ಯಾನ್ ಆಗಿದ್ದರೆ, ಮೀನ್ಸ್ ನಾವು ಬ್ಲ್ಯಾಕ್ ಆಗಿದ್ದರೆ, ಆ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಫೇಸ್ ಮೇಲಿರೋ ಪಿಂಪಲ್ಸ್ನ ಕೂಡ ಕ್ಯೂರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಕಡಲೆ ಹಿಟ್ಟು. ಆ್ಯಂಡ್ ನಮ್ಮ ಫೇಸ್ಗೆ ಒಂದು ಸ್ಕ್ರಬ್ ಆಗಿ ಕೂಡ ವರ್ಕ್ ಮಾಡುತ್ತೆ ಇದು. ಸೊ ನಿಮ್ಮ ನೆಕ್ ಅಂಡರ್ ಆರ್ಮ್ ಏನಾದರೂ ಡಾರ್ಕ್ ಆಗಿದ್ದರೆ ಅದನ್ನು ಲೈಟನ್ ಆಗಿ ಮಾಡೋಕ್ಕೂ ಕೂಡ ಕಡಲೆ ಹಿಟ್ಟು ಹೆಲ್ಪ್ ಮಾಡುತ್ತೆ. ಇದರಿಂದ ನಮಗೆ ಒಂದು ನ್ಯಾಚುರಲ್ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಕಡಲೆ ಹಿಟ್ಟು ತುಂಬ ಬೆನಿಫಿಟ್ ಕೊಡೋ ಇಂಗ್ರೀಡಿಯೆಂಟ್ ನಮ್ಮ ಫೇಸ್ ಮೇಲೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಜಸ್ಟ್ ಫೇಸ್ ವಾಶ್ನು ಕೂಡ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡೇ ಮಾಡ್ಬೋದು. ನಿಮ್ಮ ಫೇಸ್ ಟೋಟಲಿ ಬ್ರೈಟನ್ ಆ್ಯಂಡ್ ಗ್ಲೋ ಆಗಿ ಕಾಣುತ್ತೆ. ಸೊ ಲಾಸ್ಟ್ಗೆ ನಾವು ಟರ್ಮರಿಕ್ನ ಆ್ಯಡ್ ಮಾಡಿದ್ದೀವಲ್ವಾ. ಸೊ ಟರ್ಮರಿಕ್ ಏನು ಯೂಸ್ ಮಾಡುತ್ತೆ, ಏನು ಹೆಲ್ಪ್ ಟರ್ಮರಿಕಿಂದ ಅಂತಂದರೆ, ನಮ್ಮ ಫೇಸ್ಗೆ ನಮ್ಮ ಏನಾದರೂ ಡಲ್ ಸ್ಕಿನ್ ಇದ್ದರೆ, ನಮ್ಮ ಸ್ಕಿನ್ ತುಂಬ ಡಲ್ ಆಗಿದ್ದರೆ, ಮೀನ್ಸ್ ನಮ್ಮ ಗ್ಲೋನೆಸ್ ಎಲ್ಲ ಹೋಗಿದ್ದರೆ ಅದನ್ನು ಅದು ಮತ್ತೆ ಬ್ರೈಟನ್ ಅಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟರ್ಮರಿಕಿಂದ ಡಾರ್ಕ್ ಸರ್ಕಲ್ ಕೂಡ ರಿಮೂವ್ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡಿ ನಾನು 15 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಸೊ 15-20 ಮಿನಿಟ್ಸ್ ಇದ್ದರೆ ಸಾಕು. ಸೊ ಫೇಸ್ ವಾಶ್ ಮಾಡ್ಕೊಂಬಂದೆ, ನಿಮಗೆ ಇನ್ಸ್ಟಂಟ್ ಗ್ಲೋ ಸಿಗುತ್ತೆ, ಮೀನ್ಸ್ ನೀವು ಯೂಸ್ ಮಾಡಿ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.
ಸೊ ಇದನ್ನು ನಾನು ಜಸ್ಟ್ ಟ್ಯಾಪ್ ಮಾಡ್ತೀನಿ, ಟವಲಿಂದ ರಬ್ ಮಾಡ್ತಾ ಇಲ್ಲ. ಸೊ ಯಾವಾಗಲೂ ಅಷ್ಟು ನೀವು ಫೇಸ್ನ ಒರೆಸ್ಕೋಬೇಕಾದ್ರೆ ರಬ್ ಮಾಡಿಬಿಡಿ ಟಾಲಿಂದ, ಜಸ್ಟ್ ಟ್ಯಾಪ್ ಮಾಡಿ. ಸೊ ಯು ಕ್ಯಾನ್ ಸಿ ಗೈಸ್, ನನ್ನ ಫೇಸ್ ಮೇಲೆ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಒಂದ್ಸಲ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ, ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಹೇಗೆ ಬಂತು ರಿಸಲ್ಟ್ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನೆಕ್ಸ್ಟ್ ಈ ಥರ ಒಳ್ಳೊಳ್ಳೆ ಹೋಮ್ ರೆಮಿಡಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್.